ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಒಂದು ತೀವ್ರವಾದ ಸೀರಿಯಸ್ ಕಾಯಿಲೆ. ಅದೆಲ್ಲಾದರೂ ಮಿಸ್ ಆದರೆ ತುಂಬ ಪೇಷಂಟ್ ಮನೆಯಲ್ಲೇ ಸಾಯುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಅದನ್ನು ಅತಿ ಸೀರಿಯಸ್ ಆಗಿ ತಗೊಳ್ತೇವೆ, ಆದಷ್ಟು ಬೇಗ ಅದನ್ನು ಪತ್ತೆ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನಾವೇನು ಹೇಳ್ತೇವೆ ಅಂದರೆ, ಯಾರಿಗಾದರೂ ಎದೆನೋವು ಇದ್ದರೆ ಫಸ್ಟಿಗೆ ಆಸ್ಪತ್ರೆಗೆ ಬರಬೇಕು, ರಾತ್ರಿ ಇರಲಿ ದಿನ ಇರಲಿ. ಅದು ಬಂದ ಕೂಡಲೇ ಅಲ್ಲಿಯ ಡಾಕ್ಟರ್ ನಿಮಗೊಂದು ECG ಟೆಸ್ಟ್ ಮಾಡ್ತಾರೆ. ECGಯಲ್ಲೇ ಹಾರ್ಟ್ ಅಟ್ಯಾಕ್ ಅಂತ ಅನಿಸಿದರೆ ಯಾವುದೇ ಟೆಸ್ಟ್ ಬೇಡ, ಸ್ಟ್ರೈಟ್ ಕ್ಯಾತ್ ಲ್ಯಾಬ್ ತಗೊಂಡೋಗಿ ಅಥವಾ ಮೆಡಿಸಿನ್ ಕೊಟ್ಟು ಅದನ್ನು ಸರಿ ಮಾಡ್ಬೋದು. ಹೀಗೆ ECG ಆಲ್ಮೋಸ್ಟ್ ನಾರ್ಮಲ್ ಇದೆ ಅಥವಾ ಸ್ವಲ್ಪ ಚೇಂಜ್ ಇದ್ದರೆ ಆಗ ನಾವು ಮಾಡುವ ಟೆಸ್ಟ್ ಟ್ರೋಪೊನಿನ್. ಈ ಟ್ರೋಪೊನಿನ್ ತುಂಬ ಇಂಪಾರ್ಟೆಂಟ್ ಟೆಸ್ಟ್, ಅದರಲ್ಲಿ ಹಲವು ಬಗೆ ಇದೆ. ಇತ್ತೀಚೆಗೆ ಟ್ರೋಪೊನಿನ್ ಟಿ, ಟ್ರೋಪೊನಿನ್ ಐ ಮತ್ತು ಹೈ ಸೆನ್ಸಿಟಿವ್ ಟ್ರೋಪೊನಿನ್ ಅಂತ ಬಂದಿದೆ. ಸೊ ಟ್ರೋಪೊನಿನ್ ಹೈ ಬಂದರೆ ಹಾರ್ಟಿಗೆ ಸ್ವಲ್ಪ ಗಾಯ ಅಥವಾ ಇಂಜುರಿ ಆಗಿದೆ ಅಂತ ಲೆಕ್ಕ. ಎಲ್ಲ ಕೇಸ್ ಹಾರ್ಟ್ ಅಟ್ಯಾಕ್ ಇರೋಲ್ಲ, ಕೆಲವು ಕೇಸ್ ಬೇರೆ ಕಾರಣಕ್ಕೂ ಬರುತ್ತೆ. BP ಹೈ ಆಗಿದ್ದರೂ ಸ್ವಲ್ಪ ಟ್ರೋಪೊನಿನ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇದ್ದು ಟ್ರೋಪೊನಿನ್ ಬರುತ್ತೆ, ಅಥವಾ ತುಂಬ ಸ್ಟ್ರೆಸ್ ಆದರೂ ಟ್ರೋಪೊನಿನ್ ಸ್ವಲ್ಪ ರಿಲೀಸ್ ಆಗುತ್ತೆ. ಸೊ ಹೆಚ್ಚಾಗಿ ನಾವು ಏನು ಮಾಡ್ತೇವೆ ಅಂದರೆ ಎರಡು ಟ್ರೋಪೊನಿನ್ ಟೆಸ್ಟ್ ಮಾಡ್ತೇವೆ. ಇತ್ತೀಚೆಗೆ 1 ಗಂಟೆ ಗ್ಯಾಪ್ ಕೊಟ್ಟು 2 ಟ್ರೋಪೊನಿನ್ ಟೆಸ್ಟ್ ಮಾಡಿ ಆ ಟೆಸ್ಟಲ್ಲಿ ಒಂದು 20% ಚೇಂಜ್ ಬಂದರೆ ಬೇಸ್ ಲೈನ್ ಮತ್ತಿದ್ದಕ್ಕೆ ಅದು ಹೃದಯಾಘಾತದ ಲಕ್ಷಣ ಅಂತ ನಾವು ತಗೊಳ್ತೇವೆ. ಅಂಥ ವ್ಯಕ್ತಿಗೆ ಅಡ್ಮಿಟ್ ಮಾಡಿ ಮದ್ದು ಅಥವಾ ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟ್ರೋಪೊನಿನ್ ತುಂಬ ಇಂಪಾರ್ಟೆಂಟ್ ಟೆಸ್ಟ್. ಹೈ ಸೆನ್ಸಿಟಿವ್ ಟ್ರೋಪೊನಿನ್ ಏನಿದೆ ಅದು ಇತ್ತೀಚೆಗೆ ಸ್ಟ್ಯಾಂಡರ್ಡ್ ಆಫ್ ಕೇರ್ ಆಗಿದೆ, ಅದರ ಬಗ್ಗೆ ಸ್ವಲ್ಪ ಅರಿವು ಇಟ್ಕೊಳ್ಳೋದು ಒಳ್ಳೆಯದು.